ಎಷ್ಟೋ ಸಲ ಪ್ರಪಂಚವನ್ನು ನೋಡುವವರಿಗೆ ಅನ್ನಿಸ್ತದೆ, ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಥವಾ ಯಜ್ಞ ಯಾಗಾದಿಗಳಿಂದ ಇಷ್ಟು ಪುಣ್ಯವನ್ನು ಸಂಪಾದಿಸಿ ಇಷ್ಟು ಪುಟ್ಟದಾದಂತಹ ಕಾರ್ಯಕ್ಕೆ ವ್ಯರ್ಥವಾಗಿ ಅದನ್ನು ವಿನಿಯೋಗಿಸಿದ್ರಲ್ಲ ಅಂತ. ಅದು ತಪ್ಪೂ ಅಲ್ಲ. ಯಾಕೆಂದರೆ ಕಾಣುವವರ ಕಣ್ಣು, ಅವರ ಆಲೋಚಿಸುವ ಬುದ್ಧಿ ಏನುಂಟು ಅದರಂತೆ ಯಾರು ಕರ್ತವ್ಯ ನಿರ್ವಹಿಸ್ತಾನೋ ಅವನ ಬುದ್ಧಿಯು ಇರಬೇಕು ಅಂತ ಇಲ್ಲ. ಆಶ್ರಮ ಧರ್ಮಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಧರ್ಮವಂತೆ. ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ನಮ್ಮ ತಂದೆ ತನ್ನ ಕಣ್ಣ ಮುಂಭಾಗದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾದಾಗ ಬೇರೆ ಯಾವ ವರವನ್ನೂ ಕೇಳದೆ ತನಗೆ ಯೋಗ್ಯಳಾದಂತಹ ಕನ್ಯೆ ಯಾರು, ಯಾರನ್ನು ತಾನು ಮದುವೆ ಆಗಬೇಕು ಅಂತ ಕೇಳಿದನಂತೆ. ಪಕ್ಕನೆ ನಮಗನ್ನಿಸ್ತದೆ ಸಾವಿರ ಸಾವಿರ ವರ್ಷಗಳ ಕಾಲದ ತಪಸ್ಸಿನಿಂದ ಭಗವಂತ ಪ್ರತ್ಯಕ್ಷನಾದಾಗ ಅವನ ಮುಂದೆ ವರವನ್ನು ಕೇಳುವುದನ್ನು ಬಿಟ್ಟು ವಧು ಯಾರು ಅಂತ ಕೇಳುವುದ? ಅವರದ್ದೇ ಆದಂತಹ ಜ್ಞಾನದೃಷ್ಟಿಯಿಂದ ಅದನ್ನು ಅರಿಯುವುದಕ್ಕಾಗುವುದಿಲ್ಲವೋ? ಆಮೇಲೆ ಗೊತ್ತಾಯಿತು ನಮಗೆ, ಜಗತ್ತಿನಲ್ಲಿ ವಿವಾಹ ಕಾಲದಲ್ಲಿ ಪ್ರತಿಯೊಬ್ಬ ವಧುವರರಲ್ಲೂ ಲಕ್ಷ್ಮೀನಾರಾಯಣರನ್ನೇ ಆರೋಪಿಸ್ತಾರೆ. ಅಂತಹ ಮಧುಮಕ್ಕಳಿಗೆ ಆದರ್ಶವಾಗಿರುವಂತಹ ಭಗವಂತನನ್ನು ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದಲಾಗಿ ಭಗವಂತ ಪ್ರತ್ಯಕ್ಷನಾಗಿ ಆ ಭಗವಂತನಲ್ಲಿ ನಮ್ಮ ತಂದೆ ಕೇಳಿದ ವರದಿಂದಲಾಗಿ ಅವರು ಆಚರಿಸಿದಂತಹ ತಪಸ್ಸಿನ ಪುಣ್ಯ ಲುಪ್ತವಾಗಲಿಲ್ಲ. ಅದಿತ್ತವರಲ್ಲಿ ಮುಂದೆ ನಮ್ಮ ತಾಯಿಯ ಜೊತೆಗೆ ವಿಹರಿಸುತ್ತಿರುವಂತಹ ಕಾಲದಲ್ಲಿ ಅದನ್ನೆಲ್ಲವನ್ನು ಅವರು ಬಳಸಿಕೊಂಡ್ರು ಅಂತ ಆಮೇಲೆ ನಾವು ತಿಳಿಯುತ್ತೇವೆ. ಹಾಗಾದರೆ ಏನು? ಎಷ್ಟೋ ಕಾಲದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅನಿವಾರ್ಯವಾಗಿ ನಾವು ಮಾಡಬೇಕಾಗುತ್ತದೆ ಅನ್ನುವುದು ಸತ್ಯ. 9 ಕನ್ಯೆಯರನ್ನು ಪಡೆದಂತಹ ನಮ್ಮ ತಂದೆ ಇನ್ನೇನು ಗೃಹಸ್ಥಾಶ್ರಮ ಧರ್ಮವನ್ನು ತ್ಯಜಿಸಿ ತಾನು ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ ನಮ್ಮ ತಾಯಿ ಆಡಿದ್ದಂತೆ, ಇಲ್ಲ ಒಬ್ಬ ಗಂಡು ಮಗಬೇಕು. ಹಾಗೆ ಪಡೆದದ್ದು ಕಪಿಲನನ್ನು. ಸಾಂಖ್ಯ ಯೋಗ ಎಲ್ಲಿಂದ ಅಂತ ಕೇಳಿದರೆ ಕಪಿಲನಿಂದ ಅಂತ ಆಡ್ತಾರೆ. ಹೀಗೆ ತನ್ನದ್ದಾದ ಗೃಹಸ್ಥಾಶ್ರಮವನ್ನು ಪೂರೈಸುವ ಹಂತದಲ್ಲೇ ನಮ್ಮ ತಂದೆ ತನ್ನ ಹೆಣ್ಣು ಮಕ್ಕಳಿಗೆಲ್ಲ ಯೋಗ್ಯರಾದಂತಹ ವರರನ್ನು ಹುಡುಕಿ ವಿವಾಹ ಮಾಡಿಸಿಯೇ ಇದ್ದಾರೆ. ಅವರದ್ದಾದಂತಹ ಕರ್ತವ್ಯವನ್ನು ಪೂರೈಸಿಯೇ ಅವರು ವಾನಪ್ರಸ್ಥಕ್ಕೆ ಹೋದವರು. ಕಲಾ, ಶ್ರದ್ಧಾ, ಅನಸೂಯ, ಹವಿರ್ಭೂ, ಅರುಂಧತಿ, ಶಾಂತಿ, ಗತಿ, ಕ್ರಿಯಾ, ಖ್ಯಾತಿ ಅಂತ 9 ಹುಡುಗಿಯರು ನಾವು. ಬ್ರಹ್ಮಋಷಿಗಳನ್ನು ಹುಡುಕಿ ಮದುವೆಯನ್ನು ಮಾಡಿಸಿದರು. ಕೊನೆಯವಳಾದಂತಹ ನಾನು ಖ್ಯಾತಿ, ಮಹರ್ಷಿಗಳಾದಂತಹ ಭೃಗು ಅವರ ಕೈಯನ್ನು ಹಿಡಿದು ಅವರ ಆಶ್ರಮಕ್ಕೆ ಬಂದಿದ್ದೇನೆ.
ಅವರ ಆಶ್ರಮಕ್ಕೆ ಬಂದಿದ್ದೇನೆ ಅನ್ನುವುದಕ್ಕಿಂತಲೂ ಗೃಹಸ್ಥ ಆಶ್ರಮಕ್ಕೆ ಪ್ರವೇಶ ಮಾಡಿದ್ದೇನೆ ಅಂತ ಹೇಳಬಹುದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಆಡಿದೆ. ಹಾಗಾದರೆ ಪತಿಯಾದವನು ನಡೆಯುವ ನಡೆಯಲ್ಲೇ ಹೆಜ್ಜೆಯನ್ನು ಹಾಕುತ್ತಾ ಸಹಚರಿಯಾಗಿರಬೇಕಾದ ಪತ್ನಿಯಾದವಳ ಕರ್ತವ್ಯ. ನಮ್ಮ ಪತಿಯೋ ಷಟ್ಕರ್ಮಿಗಳು, ಯಜ್ಞಯಾಗಾದಿಗಳನ್ನು ಸ್ವತಃ ಮಾಡುವುದಲ್ಲದೆ ಮಾಡಿಸುವುದು ಅವರದ್ದಾದ ಕರ್ತವ್ಯ. ಆ ನೆಲೆಯಿಂದಲೇ ಕಾರ್ಯಾರ್ಥವಾಗಿ ಯಜ್ಞವನ್ನು ಮಾಡಿಸುವುದಕ್ಕಾಗಿ ನಮ್ಮವರ ಆಶ್ರಮವನ್ನು ಬಿಟ್ಟು ತೆರಳಿದ್ದಾರೆ. ಆ ಸಮಯ ಯಾವ ಸಮಯ? ಆ ಸಮಯ ಅಲ್ವಲ್ಲ, ಆ ಸಮಯ ಮಾತ್ರವಲ್ಲ ಕಾರ್ಯ, ಕಾರ್ಯದಿಂದಲೇ ಅರ್ಥ ನೋಡೋಣ. ಸಹಸ್ರ ಸಂಖ್ಯೆಯ ಶಿಷ್ಯಂದಿರಿದ್ದಾರೆ. ಆಶ್ರಮ ಅಂತಾದ ಮೇಲೆ ಯುಕ್ತವಾದಂತಹ ಕರ್ಮಗಳೆಲ್ಲ ನಡೆಯಲೇಬೇಕು. ಹೊಣೆಗಾರಿಕೆಯನ್ನು ಹೊತ್ತಂತಹ ಗೃಹಿಣಿಯಾಗಿ ನಮ್ಮವರ ಅನುಪಸ್ಥಿತಿಯಲ್ಲಿ ಎಲ್ಲವೂ ತಪ್ಪದಂತೆ ನಡೆಯಬೇಕಾದಂತಹ ಬದ್ಧತೆ ನನ್ನಲ್ಲುಂಟು. ಅದಕ್ಕಾಗಿ ಆಶ್ರಮದಲ್ಲೇ ಸುತ್ತಾಡ್ತಾ ಪ್ರತಿಯೊಂದು ಯುಕ್ತವಾಗಿದೆ ಅಂತ ನೋಡ್ತಾ ನೋಡ್ತಾ ಆಶ್ರಯ ನಮ್ಮ ಆಶ್ರಮದ ಮುಂಭಾಗದಲ್ಲಿ ಆರ್ತವಾದಂತಹ ಧ್ವನಿ. ಇನ್ಯಾಕೆ ತಡ? ನೇರವಾಗಿ ಆಶ್ರಮದ ಹೊರಬಾಗಿಲಿಗೆ ಹೋಗಿ ಯಾರು ಆರ್ತರಾಗಿ ಬೇಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾಣುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನಂತೆ. ಅಯ್ಯೋ 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 ಅಯ್ಯೋ, ನೀನೇ ಆಶ್ರಯ ಅಂತ ಹೇಳಿದ್ದ? ಹೌದು, ನಾವೇ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿದವನು ನೀನೇ. ಹೌದೌದು, ಆರ್ತರಾಗಿದ್ದೇವೆ. ಕೇವಲ ನೀನು ಮಾತ್ರವಲ್ಲ, ನಿನ್ನ ಜೊತೆಯಾಗಿ ಕೆಲವಾರು ಮಂದಿ ಇದ್ದಾರೆ. ಹೌದೌದು, ನಿನ್ನ ಹಿಂದೆ, ನಿನ್ನ ಎಡಬಲದಲ್ಲಿ. ಆದ್ರೆ ನಿನ್ನ ಮುಂದೆ ಯಾರಿಲ್ಲ? ಇಲ್ಲ ಇಲ್ಲ. ಅದರ ಅರ್ಥ ನೀನೇ ಮುಂದಾಳು ಅಂತ ನಾನು ತಿಳಿದಿದ್ದೇನೆ. ಹೌದೌದು, ಓಡ್ಲಿಕ್ಕೆ ಕೂಡದೇ ಅಲ್ಲ, ನನ್ನ ಹಿಂದೆ ಬಂದಿದ್ದಾರೆ ಅವರು. ಅದೇ ಗೊತ್ತಾಯ್ತು, ನೀನೇ ಮುಂದಾಳು ಅಂತ. ಹೌದೌದು, ನೀನು ಮುಂದಾಳು ಅಂತ ಆದ ಮೇಲೆ ನೀನೇ ಅಳುವುದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಮುಂದೆ ಅಳುವುದಕ್ಕಿರುವವನು ಅಂತಲ್ಲ? ಅಲ್ಲ, ಹಾಗಲ್ಲ. ನಾನು ಅಳುವ ಕಾರಣ ಅವರೆಲ್ಲರೂ ಅಳತಾ ಇರುವುದು. ಹಾಗೆ ನಾನೇ ಅತ್ತ ಮೇಲೆ ಅವರೆಲ್ಲ ನಗಾಡ್ಲಿಕ್ಕುಂಟ. ಸರಿ, ನೀನು ನಗುತ್ತಾ ಇದ್ರೆ ಅವರು ನಗುತ್ತಾರೆ. ನೀನು ಅತ್ತೆ ಅಂತ ಆದ್ರೆ ಅವರು ಅಳುತ್ತಾರೆ. ಹಾಗಾದ್ರೆ ಅವರೆಲ್ಲರಿಗೂ ನಾಯಕನಾದಂತಹ ನಿನ್ನಲ್ಲೇ ನಾನು ಪ್ರಶ್ನಿಸಬೇಕಾಗಿದೆ. ಸರಿ, ನೀವು ಬಂದಿರಿ ಪರಿ ಚಿಂತ ಜಗತ್ತಿನಲ್ಲಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣುವುದು ಅಂತ ಉಂಟಲ್ಲ? ಹೌದೌದು,
ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ಏನಾಗ್ತದೆ, ನಮ್ಮ ಊಹೆ ಬೇರೆ ಇರ್ತದೆ, ನಮ್ಮ ಮುಂದೆ ಕಾಣುವುದು ಬೇರೆ ಇರ್ತದೆ. ಅದೌದು. ನಮ್ಮ ಕಾಡಿನಲ್ಲಿ ಬಹಳ ಸಣ್ಣದಾದಂತಹ ಒಂದು ಕೀಟ ಉಂಟು, ಅದು ಮಾಡುವ ಶಬ್ದವನ್ನು ಕೇಳಿದರೆ ಬಹಳ ದೊಡ್ಡದು ಅಂತ ನಾವು ಆಲೋಚನೆ ಮಾಡಬೇಕು. ಹಾಗೆಂತ ಹತ್ತಿರ ಬಂದು ನೋಡಿದರೆ ಬಹಳ ಸಣ್ಣದದು. ಇನ್ನು ಕೆಲವು ಸಲ ದೊಡ್ಡ ಮೀಸೆ ಆಳಂಗ ನೋಡಿದರೆ ಭಯ ಆಗಬೇಕು, ಅವರಲ್ಲಿ ಮಾತನಾಡುವಂತ ಹತ್ತಿರ ಹೋದರೆ ಅವರದ್ದು ಹೆಣ್ಣು ಸ್ವರ. ಬಹಳ ಸಣ್ಣವರು, ಕೃಷ ಶರೀರ ಇವರದ್ದು ಇಷ್ಟೇ ಅಂತ ನಾವು ಆಲೋಚನೆ ಮಾಡಿದರೆ ಅವರಿಗೆ ಒಳ್ಳೆ ಗಂಡು ಸ್ವರ ಇರ್ತದೆ. ಹೌದೌದೌದು. ಸ್ವರ ನೋಡಿ ಆಕಾರ ಊಹಿಸಬಾರ್ದು. ನಾನು ನಿನ್ನನ್ನು ನೋಡಿ ಅದನ್ನೇ ಹೇಳೋದು. ಈಗ ಹೆಣ್ಣು ಸ್ವರದ ಹಾಗೆ ಕೇಳಿತಾ? ಅಲ್ಲ, ಹೆಣ್ಣಿನ ಹಾಗೆ ಮಾಡ್ತೀನಿ. ಯಾಕಂದ್ರೆ ನಿನ್ನನ್ನು ನೋಡಿದ್ರೆ ತೋರುವೀರಿ ಅತಿ ಸಮರ್ಥರ ತೆರದಿ. ನಿನ್ನ ಆಳಂಗ ಏನು, ತಲೆಯಲ್ಲಿರುವ ಕಿರೀಟ ಏನು, ತೊಟ್ಟುಕೊಂಡ ಆಭರಣಗಳೇನು. ಕಿರೀಟ ಸ್ವಲ್ಪ ಓರೆಯಾಗಿದೆ. ಓರೆಯಾಗಿದೆ ಆದ್ರೆ ಉಂಟು. ಅದು ನೀನೇ ಕಟ್ಟಿಕೊಳ್ಳುವುದಲ್ಲ, ಬೇರೆ ಯಾರಾದ್ರೂ ಕಟ್ಟಿ ಕಳಿಸುವುದು? ನೀನು ಕಟ್ಟಿದ್ದೆ, ಆದ್ರೆ ಈಗ ಓರೆ ಆಗ್ಲಿಕ್ಕೆ ಪರಿಸ್ಥಿತಿ ಕಾರಣ. ಪರಿಸ್ಥಿತಿ ಕಾರಣ. ಕೈಯಲ್ಲಿ ಆಯುಧ ಉಂಟು, ತುಂಡಾಗಿದೆ. ಹೌದು. ಮೈಯಲ್ಲಿ ಕವಚ ಇದೆ, ಹರಿದು ಹೋಗಿದೆ. ಆಭರಣ ಇನ್ನು ಇತ್ತು, ಕೆಲವು ಬಿದ್ದಿದೆ, ತೊಂದರೆ ಇಲ್ಲ. ಅಲ್ಲಲ್ಲಿ ಆಭರಣದ ಬದಲಾಗಿ ರಕ್ತದ ಗಾಯ ಕಾಣ್ತಾ ಉಂಟು, ಕಲೆ. ಹೌದು. ಹೌದಾ? ಹಾಗಾದ್ರೆ ಗಾರುಗೆಟ್ಟಿದ್ದೀರಿ ಅಂತ ಆಯ್ತು. ಜಗತ್ತಿನಲ್ಲಿ ಎರಡು ವಿಧ ಉಂಟಪ್ಪ. ಯಾವುದೆಲ್ಲ? ಒಂದು ಸಾಧು ಪ್ರಾಣಿಯಾದಂತಹ ಜಿಂಕೆಯೋ ಹಸುವೋ ಹುಲಿ ಅಥವಾ ಸಿಂಹದ ಹಿಡಿತಕ್ಕೆ ಸಿಲುಕದ ಹಾಗೆ ತಪ್ಪಿಸಿಕೊಂಡು ಹೋಗುವುದು. ಹೋಗುದು. ಆ ಹೊತ್ತಿನಲ್ಲಿ ಅದರಲ್ಲಿ ಬರುವಂತಹ ಒಂದು ಆರ್ತತೆ. ಹೌದು. ಇನ್ನೊಂದು, ಇನ್ನೊಂದು ಬಲಿಷ್ಠವಾದಂತಹ ಆನೆ ಸಿಂಹವನ್ನಾದರೂ ತಾನು ನೋಡಿಕೊಳ್ಳಬಲ್ಲೆ ಅಂತ ಅದರ ಬಳಿಗೆ ಹೋಗುವಾಗ ಸಿಂಹವೇ ಹಾರಿ ಅದರ ಕುಂಭಸ್ಥಳವನ್ನು ಸೀಳಿ ಪ್ರಾಣ ತೆಗೆಯುವುದಕ್ಕೆ ಪ್ರಯತ್ನಿಸುವ ಹೊತ್ತಿಗೆ ಮದಗಜವಾದರೂ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡುವುದು. ನಿನ್ನನ್ನು ನೋಡಿದರೆ ಅದು ಕಾಣ್ತದೆ. ಒಬ್ಬ ದುರ್ಬಲನಲ್ಲ ನೀನು. ನೀವು ಮೊದಲು ಹೇಳಿದ್ದಕ್ಕಿಂತ ಹೆಚ್ಚು ಬುದ್ಧಿವಂತಿಕೆ ನಿಮ್ಮದು. ನೋಡಿದಾಕ್ಷಣ ಊಹಿಸಬಲ್ಲಷ್ಟು ಪ್ರಜ್ಞೆ ಉಂಟು ನಿಮಗೆ. ಯಾರಿಗೆ? ನಿಮಗೆ. ನನಗೆ ಬುದ್ಧಿ ಇಲ್ಲ ಅಂತ ಹೇಳುದು? ಹಾಗಲ್ಲ, ಹಾಗೆ ಹೇಳಿದ್ರಲ್ಲ, ಸ್ವರ ನೋಡಿ ಅಥವಾ ಒಂದು ಆಕಾರ ನೋಡಿ ಊಹಿಸಲಿಕ್ಕೆ ಆಗುದಿಲ್ಲ. ಅಲ್ಲ, ಏನನ್ನು ಊಹಿಸಿ ಹೇಳಿದಿರೋ ಅದನ್ನೇ ನಾನು ಹೇಳಿದ್ದು. ನೀನು ಉಳಿದವರಿಗೆ ಆಶ್ರಯವನ್ನು ಕೊಡಬೇಕಾದವ, ಉಳಿದವರು ನಿನ್ನ ಕಾರಣದಿಂದಲಾಗಿ ಸೋತೋಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರುವವ, ನೀನೇ ನಾವು ಸೋತಿದ್ದೇವೆ, ನಮಗೆ ಪ್ರಾಣ ರಕ್ಷಣೆ ಬೇಕು, ನಮಗೆ ಆಶ್ರಯ ಬೇಕು ಅಂತ ಕೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಹೀಗಾಯಿತು, ಹಿನ್ನೆಲೆ ಏನು ಹೇಳಬಹುದೇ? ಒಂದು ಹೇಳಬಹುದು. ಹೇಳು ಹೇಳು. ಆದರೆ ನಿಮಗೆ ನಿಮಗೆ ಹಾಗೇನು ವ್ರತ ಇಲ್ಲಲ್ಲ. ಯಾವುದು? ನನಗೆ ಗೊತ್ತುಂಟು, ಹೇಳುವುದಿಲ್ಲ ಅಂತ ಹೇಳುವ ವ್ರತ ಇಲ್ಲಲ್ಲ ನಿಮಗೆ. ಅದೇ ಕೆಲವರೆಲ್ಲ ಹಾಗಿರ್ತಾರೆ. ನನಗೆ ಗೊತ್ತುಂಟು, ನಾನು ನಿನ್ನಲ್ಲಿ ಹೇಳುವುದಿಲ್ಲ, ನಿನ್ನಲ್ಲಿ ಹೇಳಲಿಕ್ಕೆ ಜನ ಅಲ್ಲ. ನೀನು ಕೇಳಲಿಕ್ಕೆ ಆಗಿಲ್ಲಲ್ಲ. ಅದು ಒಂದು ಉಂಟು. ಏನು? ಕೆಲವು ವಿಷಯಗಳನ್ನು ಹೇಳುವ ಹಾಗಿಲ್ಲ. ಈಗ ಗಾಯತ್ರಿ ಮಂತ್ರ ದಾರಿಯಲ್ಲಿ ಸಿಕ್ಕಿದವರಿಗೆಲ್ಲ ಹೇಳಿದ್ರೆ ಸರಿ. ನನಗೆ ನೀವು ಯಾರು ಅಂತ ಹೇಳಿದ್ರೆ ಅಲ್ಲ, ನಾನು. ಹೌದೌದು. ಈಗ ನಾನು ಯಾರು ಅಂತ ಹೇಳ್ಬೋದಲ್ಲ. ನೀನು ಬಂದದ್ದೆಲ್ಲಿಗೆ ಅಂತ ಗೊತ್ತಾಯ್ತ? ಮುನೀಶ್ವರ. ನಾನು ಮಾತು ಕೇಳೋ ಭಯ
ನೀನು ಆಡಬೇಕು ಅಂತಾದ್ರೆ ನಾನು ಯಾರು ಅಂತ ಗೊತ್ತಾಗಬೇಕು. ನೀನು ಬಂದದ್ದೆಲ್ಲಿಗೆ? ಭೃಗುಮುನೀಂದ್ರರ ಆಶ್ರಮ. ಅದು ಸರಿ, ಭೃಗು ಮಹರ್ಷಿಗಳ ಆಶ್ರಮದ ಪರಿಸರವೇ ಹೌದು, ಇದುವೇ ಆಶ್ರಮ ಅವರದ್ದು. ಆದ್ರೆ ಅವರು ಕಾಣುವುದಿಲ್ಲ, ನೀವು ಎದುರಿಗೆ ಬಂದಿರಿ. ಅವರ ಆಶ್ರಮದಲ್ಲಿ ಅವರ ಒಡನಾಡಿಯಾಗಿರುವವಳೇ ನಾನು. ಹೌದೇ? ಹೌದು. ಭೃಗು ಮುನೀಶನ ಜಾಯೆ ಖ್ಯಾತಿ ಅಂತ ನನ್ನ ಹೆಸರು. ಅವರ ಮಡದಿ? ಅವರ ಮಡದಿ ನಾನು. ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗ್ಲಿ. ನಾನು ಇಲ್ಲಿ ಹತ್ತಿರದವ. ಹತ್ತಿರ? ನಾನು ಇನ್ನ ನೋಡ್ಲಿಲ್ಲ ಇಲ್ಲಿವರೆಗೆ. ನಾನು ಈ ಕಡೆ ಬರಲೇ ಇಲ್ಲ. ಗೊತ್ತಾಯ್ತು. ಮತ್ತೆ ನಾನು ಆಶ್ರಮ ಬಿಟ್ಟು ಹೊರಗೋಗುದಿಲ್ಲ. ಈಗ ಅಳುತ್ತಾ ಬರ್ತಾ ಇದ್ದೇನೆ. ಅದೇ ಒಂದು ಸಮಯದಲ್ಲಿ ಅಳುತ್ತಾ ಇದ್ದವ ನಾನು. ಅದೇ ಶೋಣಿತಾಧಿಪ, ಒಂದು ಅಕ್ಷರ ವ್ಯತ್ಯಾಸ ಅಷ್ಟೇ. ಹೌದೌದು ಹೌದು. ಈಗ ಅಳುವುದು ದೀರ್ಘ ಆಗಿದೆ, ಶಬ್ದ ಹ್ರಸ್ವಾಗಿದೆ. ಆಗ ಶಬ್ದ ದೀರ್ಘ ಇತ್ತು. ಹೌದು. ಅಳುವುದು ಇರಲಿಲ್ಲ, ನಗುವುದು ಮಾತ್ರ ಇದ್ದದ್ದು. ಶೋಣಿತಾಧಿಪ, ಶೋಣಿತದ ಅಧಿಪ. ಹೌದೌದು. ಅಂದ್ರೆ ಇಲ್ಲಿಯ ಮನೆ ಅಂತ ಹೇಳಿದ್ರೆ ಇಲ್ಲಿಯವನು, ಭೂಮಿಯವನು. 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 ತಮಾಸುರ, ಓಹೋ, ಸೋಮಕ, ಹೀಗೆಲ್ಲ ನನ್ನ ಹೆಸರು ತಮಾಸುರ. ಹೌದೌದು. ಇವರೆಲ್ಲ ನಮ್ಮವರೇ, ರಾಕ್ಷಸ ವರ್ಗ. ಸರಿ ಸರಿ, ನಿನ್ನ ಜೊತೆಗೆ ಇರುವವರು ಅಂತಾದ ಮೇಲೆ ಅವರೇ ಆಗಬೇಕು. ಒಂದು ಮಹತ್ವಾಕಾಂಕ್ಷೆ ನಮಗಾಯ್ತು. ಯಾವುದು? ಭೂಲೋಕದ್ದು ಸಾಲದು, ದೇವಲೋಕಕ್ಕೆ ಹೋಗಬೇಕು ಅಂತ. ನೋಡುವುದಕ್ಕೆ ಅಲ್ಲಪ್ಪ, ಪ್ರವಾಸಕ್ಕೆ. ಪ್ರವಾಸ? ಪ್ರವಾಸಕ್ಕಲ್ಲ, ಪಡೆಯುವುದಕ್ಕೆ. ದೇವಲೋಕವನ್ನು? ಹೌದೌದು. ನೀನು? ಹೌದೌದು. ಹ್ಮ್, ಸರಿ. ಹೋದೆ. ನಿನ್ನ ಅಪೇಕ್ಷೆ ನಾನೇನು ಅಂತ ಹೇಳುದು? ಅದೇ ನೀವು ಹೇಳಿದ ಹಾಗೆ. ಹೌದು. ಸಿಂಹವನ್ನಾದರೂ ಗಾತಿಸ್ತೇನೆ ಅಂತ ಹೋದ ಆನೆಯ ಕಥೆ ಆಯ್ತು. ಹ್ಮ್. ಗೆಲ್ತೇನೆ ಎನ್ನುವ ವಿಶ್ವಾಸ, ಹೋಗುದೆಲ್ಲರೂ ಗೆಲ್ತೇವೆ ಎನ್ನುವಂತ ವಿಶ್ವಾಸದಿಂದ. ಪ್ರತಿಯೊಬ್ಬರಿಗೂ ಆ ವಿಶ್ವಾಸ ಇಲ್ಲದಿದ್ರೆ ಪ್ರಪಂಚ ನಡೆಯುವುದಕ್ಕಿಲ್ಲ. ಒಂದು ಹಾಗೆ. ಇನ್ನೊಂದು, ಆ ವಿಶ್ವಾಸ ಇಲ್ಲದ್ರೆ ನಾವು ಹೋಗ್ಲಿಕ್ಕೂ ಇಲ್ಲ. ಹೌದು. ಹೋದೆವು. ಹ್ಮ್. ಯುದ್ಧ ಆಯ್ತು. ಸರಿ. ಯುದ್ಧದಲ್ಲಿ ಕೈ ಸಾಗಲಿಲ್ಲ. ಯಾರದ್ದು? ನಮ್ಮದು. ಹೋ, ನೀವು ಸೋತೀರಿ? ಸೋತೆವು. ಸೋತದ್ದು ಮಾತ್ರ ಅಲ್ಲ, ನಮ್ಮವರಿಗಾದಂತಹ ಪ್ರಾಣೋತ್ಕ್ರಮಣ ಸ್ಥಿತಿಯ ಆ ಪರಿಸ್ಥಿತಿಯಲ್ಲಿ ಜೀವ ಉಳಿಸುವುದಕ್ಕೆ ಬೆನ್ನು ಹಾಕಿದೆವು. ಓಡಿದ್ರಿ ಅಲ್ಲಿಂದ? ಹೌದೌದು. ಬೆನ್ನು ಹಾಕಿದಲ್ಲಿ ಬಿಡ್ಲಿಲ್ಲ ದೇವೇಂದ್ರನ ದೇವತೆಗಳು. ಹ, ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದರು ಸ್ವರ್ಗಲೋಕದಿಂದ. ಹೌದೌದು. ಇಂದ್ರನು, ಅವನ ಒಂದಿಗಿರುವಂತಹ ದಿಕ್ಪತಿಗಳು, ಅವನ ಪರಿವಾರ ಹಿಂದೆ ಇದೆ. ಸ್ವರ್ಗವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದರು. ಹೌದೌದು. ಹಿಂದೆ ಇದ್ದಾರೆ ಇನ್ನು ಸ್ವಲ್ಪ. ಅದಕ್ಕೆ ನಾನು ಕೇಳಿದ್ದು ನೀವು ಯಾರು ಅಂತ. ನೀವು ಯಾರು ಬೇರೆ ಆದ್ರೆ ನಿಮ್ಮಲ್ಲಿ ಹೇಳುವಾಗ ಇಲ್ಲಿಗೆ ತಲುಪಿದ್ರೆ. ಇಲ್ಲ, ನಾನು ಭೃಗು ಮಹರ್ಷಿಗಳ ಹೆಂಡತಿಯೇ. ಅವರು ಯಜ್ಞವನ್ನು ಮಾಡಿಸುವುದಕ್ಕೆ ಅಂತ ಸದ್ಯಕ್ಕೆ ಆಶ್ರಮವನ್ನು ಬಿಟ್ಟು ಹೊರಗೋಗಿದ್ದಾರೆ. ಈಗ ಸ್ವಲ್ಪ ಹೊತ್ತಾದ್ರೆ ನಮ್ಮನ್ನು ಕೊಲ್ತಾನಮ್ಮ. ಹಾಗಾಗಿ ಆಶ್ರಯ ನಮ್ಮನ್ನು ಬದುಕಿಸಬೇಕು, ನಮಗೆ ಏನಾದ್ರೂ ಒಂದು ಆಶ್ರಯ ಕೊಟ್ಟು ನಮ್ಮನ್ನು ಉಳಿಸಬೇಕು ಅಂತ ಕೇಳಲಿಕ್ಕೆ ಇಲ್ಲಿ ಹೊರಗೆ ಬಂದ. ಪ್ರಾಣ ರಕ್ಷಣೆ. ಹೌದೌದು. ಆಶ್ರಯ. ಹೌದು. ನೀವು ಹೆದರಿದ್ರ? ತುಂಬಾ ಹೆದರಿದ್ರು. ಭೀತಿಗೊಂಡಿದ್ದೀರಿ? ಭೀತಿಬಿಡರೆ ಯಾತೋ ಧಾನರ ನೀತಿಯನು ಮಿಗುತ ಶ್ರಮಕ ಐತರಲು ಪಿಂತಿರುಗಾರಿಲ್ವೋ ಮಾತ ನೀರು ತಾವರ್ತಿಸೆ ಯುಕ್ತವಾ ಅಯುಕ್ತವಾ ಅನ್ನುವುದು ನನಗೆ ಜಿಜ್ಞಾಸೆಗೆ ವಿಷಯ ಅಲ್ಲ ಈ ಹೊತ್ತು. ಹ, ದೇವತೆಗಳು ಮರಳಿ ನಿಮ್ಮನ್ನು ಹೋರಾಟಕ್ಕೆ ಕರೀತಾ ಇದ್ದಾರೆ ಅಂತ ಆದ್ರೆ ನಾನು ಸ್ವಲ್ಪ ಆಲೋಚನೆ ಮಾಡುತ್ತಿದ್ದೆ. ಹ, ಇದು ಅದಲ್ಲ. ಅಲ್ಲ, ಹೋರಾಟದಲ್ಲಿ ನೀವು ಕೈ ಸೋತಿದ್ದೀರಿ. ಹೋರಾಟ ಬಿಟ್ಟು ನಮಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ, ಭೀತಿಯಲ್ಲಿರುವಂತಹ ನಿಮ್ಮನ್ನು ದೇವೇಂದ್ರಾದಿಗಳು ಕೊಲ್ಲುವುದಕ್ಕಾಗಿ ಬರ್ತಾ ಇದ್ದಾರೆ. ದೇವಲೋಕ ಬಿಟ್ಟು ಪ್ರಾಣ ಉಳಿಸಿಕೊಳ್ಳುವುದು ಹೇಗೆ ಅಂತ ಆಗಿದೆ ಈಗ.
ಪ್ರಾಣ ರಕ್ಷಣೆ ಒಂದೇ ತಾನೇ ಉದ್ದೇಶ. ಹೌದೌದು. ಈ ಹೊತ್ತಿಗೆ ಕೇವಲ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ತಾನೆ ಭೃಗು ಮಹರ್ಷಿಗಳ ಆಶ್ರಮದ ಮುಂದೆ ನಿಂತು ನೀವು ಮೊರೆ ಇಡುವುದು? ಅಲ್ಲ, ಅದಷ್ಟೇ ಅಲ್ಲ, ನಮಗೊಂದು ಗುರುಗಳ ಅವಶ್ಯಕತೆ ಇತ್ತು. ಅದಕ್ಕೆ ನಾನು ಏನು ಆಡುವುದಿಲ್ಲ. ಭೃಗು ಮಹರ್ಷಿಗಳು ಭವಿಷ್ಯದಲ್ಲಿ ನಿಮಗೆ ಗುರುಗಳಾಗಿ ಬರ್ತಾರೋ ಇಲ್ಲೋ ಅದರ ಬಗ್ಗೆ ನಾನೇನು ಆಡುವುದಿಲ್ಲ. ಆದರೆ ಆದರೆ ವರ್ತಮಾನ ಕಾಲದಲ್ಲಿ ನಿಮಗೆ ಬಂದಂತಹ ಭಯ ಏನುಂಟು? ಪ್ರಾಣವನ್ನು ರಕ್ಷಿಸಬೇಕು ಅಂತ ನನ್ನಲ್ಲಿ ಕೇಳಿಕೊಂಡಿದ್ದೀರಲ್ಲ, ಅದರ ಕುರಿತಾಗಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಭೀತಿ ಬಿಡಿರೈ. ಗುರುಗಳಾಗಿ ಬರ್ತಾರೋ ಇಲ್ಲೋ ಅಂತ ಹೇಳುದು 4 ದಿವಸ ತಡ ಆದ್ರೂ ದೊಡ್ಡ ವಿಷಯ ಅಲ್ಲ. ಹೌದು, ಇದು ತಡಾದ್ರೆ ನಮ್ಮ ಪ್ರಾಣ ಮಾತ್ರವಲ್ಲ, ಅದಕ್ಕೆ ನಾನು ಅಧಿಕಾರಿಯೂ ಅಲ್ಲ. ಸರಿ, ನಿಮ್ಮನ್ನು ಶಿಷ್ಯರನ್ನಾಗಿ ಪರಿಗ್ರಹಿಸಿಕೊಳ್ಳಬೇಕೋ ಬೇಡವೋ ಅದು ನಮ್ಮವರ ವಿವೇಚನೆಗೆ ಬಿಟ್ಟದ್ದು. ಸರಿ, ಹಾಗೇನು ನಾಳೆ ದಿನ ಅವರು ಬರುವಾಗ ನೀವಿರಬೇಕಲ್ಲ. ಹೌದೌದು. ಅದಕ್ಕಾಗಿ ಆಶ್ರಮದ ಒಳಗೆ ನಿಮಗೆ ರಕ್ಷಣೆಯ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹೌದಾ? ಹೌದು. ನಾವು ಸ್ವಲ್ಪ ಮೈಯಲ್ಲೆಲ್ಲ ರಕ್ತ ಸೋರ್ತಾ ಉಂಟು, ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲಿ ಉಂಟು. ಹೌದಾ? ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ. ಮತ್ತೆ ಒಂದು ಏನು ಒಂದು ಸೂಚನೆಯನ್ನು ಈಗಲೇ ಕೊಡ್ತೇನೆ. ಏನದು? ನಮ್ಮ ಪರಿಸರದಲ್ಲಿ ಸಿಂಹ ಮತ್ತೆ ಹುಲಿ ಆದರೂ ಸಾಧುವೇ ಆಗಿರ್ತದೆ. ಹೌದಾ? ಇಷ್ಟು ಹೇಳಿದ್ರೆ ಸಾಕಲ್ಲ ನಿನಗೆ? ಈಗ ನಾನು ತುಂಬ ಸಾಧುವಾಗಿ ಬಂದದ್ದಲ್ವಾ? ಅದು ಗೊತ್ತಾಯ್ತು, ನೀನು ಬರುವಾಗಲೇ ಗೊತ್ತಾಗಿದೆ. ಹೊರಗಡೆ ಇಷ್ಟು ಸಾಧು ಇರಲಿಲ್ಲ. ಹೌದು ಹೌದು ಹೌದು. ಅಂದ್ರೆ ದೇವಲೋಕಕ್ಕೆ ಹೋಗುವವರೆಗೆ. ಸರಿ, ಹೌದು, ಈಗ ಸಾಧುವೆ. ನಿತ್ಯವೂ ನಮ್ಮಲ್ಲಿ ಆಹಾರವಾಗಿ ಫಲ ಕಂದಮೂಲಗಳೇ ಬಳಕೆಯಾಗುತ್ತವೆ. ಸಸ್ಯಾಹಾರವೇ? ಹೌದು. ಕ್ಷೇತ್ರಕ್ಕೆ ಹೊಂದಿಕೊಂಡಿರ್ಬೇಕಲ್ಲ. ಒಂದು ವೇಳೆ ಅದು ಬೇಡ ಅಂತ ಆದ್ರೆ ನೀನು ಆಶ್ರಮದಿಂದ ಹೊರಗೆ. ಅಲ್ಲ, ಸಸ್ಯಾಹಾರ ಆದ್ರೂ ಆದಿತ್ತು, ಪ್ರಾಣ ಅದಕ್ಕಿಂತ ಮುಖ್ಯ ಅಲ್ವಾ? ಉಳಿದ್ರೆ ಮತ್ತೆ ಮಾಂಸ ಅಲ್ಲ ಮಾಡ್ತೇನೆ ಅಂತಲ್ಲ. ಹೊರಗೆ ಹೋದ್ರೆ ನಿನ್ನ ಅವರು ಮಾಂಸ ಮಾಡ್ತಾರೆ ಅಷ್ಟೇ. ಹೌದೌದೌದು. ಹೌದಪ್ಪ. ಹಾಗಾಗಿ ಆಹಾರ ಅದೇನು ಮಾಂಸ ಆಗಿ ಇದು ಹೆಣ್ಣೆನುತ ಒಂದು ವೇಳೆ ನನ್ನನ್ನು ಧಿಕ್ಕರಿಸುವುದಕ್ಕೆ ಬಂದರೆ ನಾನು ಏನು ಅನ್ನುವುದನ್ನು ದೇವೇಂದ್ರಾದಿಗಳಿಗಾದ್ರೂ ತೋರಿಸಿಕೊಡ್ತೇನೆ. ಅವ ಬರುವ ವೇಗ ನೋಡಿದ್ರೆ ಈಗ ನಮಗೆ ಬೇಕಾಗಿ ನಿಮ್ಮನ್ನು ಬಿಡ್ಲಿಕ್ಕಿಲ್ಲ ಅಂತ ಕಾಣ್ತೇನೆ. ನಾನಿದ್ದೇನೆ. ಹೌದಲ್ಲ? ಆದರೆ ಒಂದು ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ, ಅವರು ಬಂದ ಮೇಲೆ ನಿರ್ಣಯ ಅವರದ್ದು. ಅಲ್ಲ, ಅಲ್ಲಿವರೆಗೆ ನೀವು ಹೇಳಿದ ಹಾಗೆ ಅದನ್ನು ಪಾಲಿಸಿಕೊಂಡೇ ಇರ್ತೇವೆ. ಸರಿ, ಒಳಗಿರಿ, ಒಳಗಿರ್ತೇವೆ. ಅದೇ ಆಯ್ತು. ಯಾರಲ್ಲಿ? ಮುನಿಮಠುಗಳು. ಹೊರಗಿನಿಂದ ಯಾರೇ ಬಂದರೂ ಸರಿ, ದೇವೇಂದ್ರನೇ ಬಂದರೂ ಆಶ್ರಮದಲ್ಲಿ ಭೃಗು ಮಹರ್ಷಿಗಳಿಲ್ಲ, ತಡೆದು ಬರಬೇಕಂತೆ, ಕಾಯ್ಬೇಕಂತೆ ಅಂತ ಹೇಳಿ.